ಅನ್ನ ನೀಡೋರೆ ನನ್ನೋರು, ನೆರಳು ನೀಡೋರೆ ನನ್ನೋರು, ಅನ್ನ ನೀಡೋರೆ ನನ್ನೋರು, ನೆರಳು ನೀಡೋರೆ ನನ್ನೋರು. ಈ ಮಣ್ಣಿನಲ್ಲಿ ಚಿನ್ನ ಬೆಳೆಯುವ ಜನರೇ ನನ್ನ ದೈವ. ಈ ದೈವಕ್ಕಾಗಿ ಜೀವ ನೀಡುವ ಭಾಗ್ಯವೇ ನನ್ನದು, ಪುಣ್ಯವೇ ನನ್ನದು. ಅನ್ನ ನೀಡೋರೆ ನನ್ನೋರು, ನೆರಳು ನೀಡೋರೆ ನನ್ನೋರು. ಶೋಗೇಶ್ವರನ ಸ್ಮರಣೆ ಮಾಡಿ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಅವರನ್ನ ಸ್ಮರಣೆ ಮಾಡಿ, ಕೆಲವೇ ದಿನಗಳ ಹಿಂದೆ ನಮ್ಮನಗಲಿದ ಈ ಪ್ರಪಂಚ ಕಂಡ ಶ್ರೇಷ್ಠ ಸಂತರು, ನಮ್ಮೆಲ್ಲರ ಆರಾಧ್ಯ ಗುರುಗಳಾಗಿರ್ತಕ್ಕಂಥ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳನ್ನ ಸ್ಮರಿಸಿ ಇವತ್ತಿನ ನನ್ನ ಸಹಾಯಕ್ಕೆ ಆಶೀರ್ವಾದ ಮಾಡಲು ಆಗಮಿಸಿರ್ತಕ್ಕಂಥ ಈ ಪಂಚಮಸಾಲಿ ಕಾಂಗ್ರೆಸ್ ಬೆಂಬಲಿತ ಈ ಸಮಾವೇಶದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಸಾರುಡಿ ಗ್ರಾಮದ ವೇದಮೂರ್ತಿಗಳಾದ ಚಿಕ್ಕಪಟ್ಟುಮತ್ತುಗಳಲ್ಲಿ ಹಣೆಮಣೆದು ಈ ಜಿಲ್ಲೆ ಕಂಡ ಒಬ್ಬ ಪ್ರಬುದ್ಧ ನಾಯಕ ಸಹಕಾರಿ, ಜೊತೆಗೆ ತಮ್ಮದೇ ಆದಂತ ಒಂದು ಹೆಸರನ್ನು ಮಾಡಿರ್ತಕ್ಕಂಥ ಆತ್ಮೀಯರಾದ ಸನ್ಮಾನ್ಯ ಶಿವಾನಂದ್ ಪಾಟೀಲ್ರೇ, ಈಗ ತಾನೇ ಮಾತನಾಡಿರ್ತಕ್ಕಂಥ ದಿವಂಗತ ಎಂ ಸಿ ಮನಗುಳಿ ಅವರ ಮಾವರ ಸುಪುತ್ರರಾಗಿರ್ತಕ್ಕಂಥ ಅಶೋಕ್ ಮನಗುಳಿ ಅವರೇ, ಹಾಗೂ ಈ ವೇದಿಕೆಯನ್ನು ಅಲಂಕರಿಸಿ ಮಾತನಾಡಿರ್ತಕ್ಕಂಥ ಬತ್ನಾಳದ ಪಾಟೀಲ್ರೇ, ಬಹಳ ವಿಶೇಷವಾಗಿ ತಮ್ಮದೇ ಆದಂತ ಬಹು ವ್ಯಕ್ತಿತ್ವ ಹೊಂದಿರತಕ್ಕಂಥ ತಾಯಿ ಹೆಸರಿನಲ್ಲಿ ಒಂದು ಸಂಸ್ಥೆಯನ್ನ ಶೈಕ್ಷಣಿಕವಾಗಿ ಅನೇಕ ರಂಗದಲ್ಲಿ ಸಮಿಸ್ತಕ್ಕಂಥ ಆತ್ಮೀಯರಾದ ಸಮೇಶ್ ಬಬಲೇಶ್ವರ ಅವರೇ, ಇಡೀ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ಮುಖಾಂತರ ಶ್ರಮಿಸಿರ್ತಕ್ಕಂಥ ಎಂ ಆರ್ ಪಾಟೀಲ್ರೇ, ಹಿರಿಯರಾಗಿರ್ತಕ್ಕಂಥ ಇಬ್ಬರು ಎಂ ಆರ್ ಪಾಟೀಲ್ರದಲ್ಲಿ ಒಂದು ಬಳ್ಳೊಳ್ಳಿ ಇನ್ನೊಂದು ಗೋಳಸಾರ್, ಹಾಗೆ ಈ ತಾಲೂಕಿನ ರಾಜಕಾರಣದಲ್ಲಿ ಯಾರೇ ಒಬ್ಬೊಬ್ಬರಿಗೆ ಮೂರು ಸಲ ಶಾಸಕರು ಮಾಡೋದ್ರಿಂದ ರಿಮೋಟ್ ಕಂಟ್ರೋಲ್ ಇದ್ರೆ ಅದು ಬೋಧಾಳ ವಕೀಲರು ಈ ವೇದಿಕೆ ಮೇಲಿದ್ದಾರೆ. ದಾನಮಕ್ಕ ಪಾಟೀಲ್ರದಾರೆ, ಗಡಪಣ ಜೋತ್ಕೊಂಡವರಿದ್ದಾರೆ, ನನ್ನ ಇಡೀ ರಾಜಕಾರಣದ ಭವಿಷ್ಯಕ್ಕೆ ಸ್ವರೂಪ ನೀಡಿದವರು ಯಾರಾದ್ರೆ ದಿವಂಗತ ಗುಡದಿನಿ ಸಾಹೇಬರು, ಅಂತ ಗುಡಜನ್ ಸಾಹೇಬರ ಸಂಬಂಧಿಯಾದಂತ ಪಾಪು ಕಿತ್ಲಿ ಅವರೇ, ಸಿದ್ದರಾಮಗೌಡ ಪಾಟೀಲ್ರೇ, ಈ ಭಾಗದ ಇನ್ನೊಬ್ಬರು ಅತ್ಯಂತ ಮುತ್ಸದಿ ಹಿರಿಯರಾಗಿರ್ತಕ್ಕಂಥ ಆನಂದಪಡ ದೇಸಾಯಿ ಅವರೇ, ಎಂ ಆರ್ ಪತಂಗಿ ಅವರೇ, ಅಪ್ಪು ತಾಂಬೆ ಅವರೇ, ಇಂಡಿ ನಗರದ ಈ ತಾಲೂಕಿನ ಒಂದು ಪ್ರತಿಷ್ಠಿತ ಮಂಥನ ದಾದಾಗೌಡರು ಅಂದ್ರೆ ಇಂಡಿ ಅಂದ್ರೆ ದಾದಾಗೌಡರು ಅಂತಕ್ಕಂಥ ಒಂದು ಕಾಲ ಇತ್ತು ಅದು, ಅಂತ ದಾದಾಗೌಡರ ಸುಪುತ್ರರಾದ ಭೀಮನಗೌಡ ಪಾಟೀಲ್ರೇ,
ವೇದಿಕೆ ಮೇಲೆ ಬಹುತೇಕ ನಾನು ಎಲ್ಲರನ್ನ ಸಹಾಯ ಮಾಡಲು ಬಹಳ ಜನ ಇಲ್ಲಿದ್ದಾರೆ. ಬಿ ಕೆ ಪಾಟೀಲ್ರು, ಬಸವಣ್ಣ ಎಂಡಿ ಅವರು, ಶೆಕು ರೂಗಿ ಅವರು, ಕಾಗೋಡು ಉಕ್ಕಿಲ್ರು, ಬಿ ಕೆ ಬಿರಾದರ್ ಅವರು, ಗೌರಿ ಸರ್, ಬದುಡ್ಕಿ ರಾಜುಗೌಡ ಪಾಟೀಲ್ರು, ಬಹುತೇಕ ಈ ವೇದಿಕೆಯನ್ನು ಅಲಂಕರಿಸತಕ್ಕಂತ ಎಲ್ಲ ಹಿರಿಯರೇ, ಇಲ್ಲಿ ಕೂಡಿರ್ತಕ್ಕಂತ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ಯುವ ಮಿತ್ರರೇ, ಮಾಧ್ಯಮದ ಗೆಳೆಯರೇ, ಬಹಳ ಸುದೀರ್ಘವಾಗಿ ಈ ಕಾರ್ಯಕ್ರಮ ನಡೆದಿದೆ. ಹಾಗೆ ಮೇಘರಾಜನ ಕೃಪೆಯು ಕಾರ್ಯಕ್ರಮಕ್ಕಾಗಿದೆ ಅಂತ ಹೇಳಿ ನಾನು ಭಾವಿಸಿಕೊಂಡಿದ್ದೇನೆ. ಅವರು ಒಟ್ಟಾರೆ ಪ್ರಚಲಿತ ರಾಜಕಾರಣವನ್ನ ಮಾತಾಡಿರ್ತಕ್ಕಂತ ನನ್ನೆಲ್ಲ ಆತ್ಮೀಯರು ತಮ್ಮದೇ ಆದಂತ ಅನೇಕ ವಿಚಾರಗಳನ್ನು ಇಲ್ಲಿ ಬಂದಿಟ್ಟಿದ್ದಾರೆ. ಈ ಕಾರ್ಯಕ್ರಮದ ಮೂಲ ಉದ್ದೇಶವನ್ನ ಪ್ರಾಸ್ತಾವಿಕವಾಗಿಯೂ ಸಹಿತ ಎಂ ಆರ್ ಪಾಟೀಲ್ರು ಬಹಳ ಸೂಕ್ಷ್ಮವಾದಂತಹ ವಿಚಾರವನ್ನ ಇಟ್ಟಿದ್ದಾರೆ. ಈ ತಾಲೂಕಿನ ರಾಜಕಾರಣ ಬಹಳ ವಿಭಿನ್ನವಾದಂತಹ ರಾಜಕಾರಣ. ಇದು 16ನೇ ವಿಧಾನಸಭೆಗೆ ಚುನಾವಣೆ ನಡೀತಾ ಇದೆ. ಈ ತಾಲೂಕಿನ ರಾಜಕಾರಣವನ್ನ ಸುದೀರ್ಘವಾಗಿ ಮಾಡಿರ್ತಕ್ಕಂತ ಅನೇಕ ಹಿರಿಯರು ಇಲ್ಲಿ ಒಂದು ವಿಶೇಷವಾದಂತಹ ಅಡಿಪಾಯವನ್ನು ಹಾಕಿ ಹೋಗಿದ್ದಾರೆ. ಅವರೆಲ್ಲರನ್ನ ಸೂಕ್ಷ್ಮವಾಗಿ ನಾವೆಲ್ಲ ಸ್ಮರಿಸಿಕೊತೀವಿ. ಹಾಗೆ ಇವತ್ತೇನೋ ಸನ್ನಿವೇಶದಲ್ಲಿ ಇಡೀ ಪಂಚಮಸಾಲಿ ಸಮುದಾಯ ನನ್ನ ಸಹಾಯಕ್ಕೆ ಏನೋ ಒಂದು ಆಶೀರ್ವಾದ ಮಾಡ್ಲಿಕ್ಕೆ ನೀವೇನು ಬಂದಿದ್ರೆ, ನಿಮ್ಮ ಹೃದಯವಂತಿಕೆಯನ್ನ ನಾನು ಯಾವ ಶಬ್ದದಿಂದ ಕೊಂಡಾಡಬೇಕು ಅನ್ನೋದು ನನಗೆ ಗೊತ್ತಾಗ್ಲೇ ಇಲ್ಲ. ಆದ್ರೆ ತ್ಯಾಗಿಗಳಾಗಿ ಇವತ್ತು ನನ್ನನ್ನು ಎತ್ತಿ ಹಿಡಿತಕ್ಕಂಥ ಒಂದು ಅವಕಾಶಕ್ಕೆ ಬಂದಿದ್ರೆ, ಅದರ ಜೊತೆಗೆ ತಾವೇನೋ ತ್ಯಾಗದ ಜೊತೆಗೆ ತಮ್ಮ ಹೃದಯವಂತಿಕೆಯನ್ನ ತೋರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ರೆ, ಮನುಷ್ಯರಿಗೆ ಸಂಕಷ್ಟದಲ್ಲಿ ಇದ್ದಾಗ ಯಾರು ಹಿಂಗೆ ಕೈ ಎತ್ತಿ ಹಿಡಿದು ಎತ್ತಿ ಹಿಡಿದಿದ್ದಾರೆ ಅವ್ರನ್ನ ಸ್ಮರಿಸ್ಕೋಬೇಕಾಗ್ತದೆ. ಸೊ ಅಂತ ಒಂದು ಹೃದಯವಂತಿಕೆಯನ್ನು ನೀವೆಲ್ಲ ತೋರಿಸ್ತಾ ಇದ್ರಿ. ಬಹುತೇಕ ಈ ಕಾರ್ಯಕ್ರಮದಲ್ಲಿ ದಿವಂಗತ ಗುಡದೇನಿ ಸಾಹೇಬರು ನಾನು ಮೊದಲನೇ ಜಿಲ್ಲಾ ಪಂಚಾಯತಿ ರಾಜಕಾರಣ ಪ್ರಾರಂಭ ಮಾಡಿದ್ರು ನನ್ನ ದೊಮ್ಮ ಎಂ ಆರ್ ಪಂಡ್ರಿ ಹೇಳಿದ್ದಾರೆ. ಇಲ್ಲಿ ಬಹಳ ಜನರ ಹಿರಿಯರು ಗೊತ್ತು, ಆದ್ರೆ ಅಂತವರ ಮಾರ್ಗದರ್ಶನ ಈ ತಾಲೂಕಿನ ಒಂದು ವಿಭಿನ್ನ ರಾಜಕಾರಣ ಮಾಡ್ತಕ್ಕಂಥ ಅವಕಾಶ ನಮಗೆ ಸಿಕ್ಕಿತ್ತು. ಅದು ಜಿಲ್ಲಾ ಪಂಚಾಯತಿಯಲ್ಲಿ ನಾನು ಶಾಸಕನಾಗತಕ್ಕಂಥ ಸಂದರ್ಭದಲ್ಲಿ ಸಹಾಯ ಮಾಡಿದವರು ಧರಮ್ ಸಿಂಗ್, ಶಿವಾನಂದ್ ಪಾಟೀಲ್ರು, ಅಪ್ಪಾಜಿ ನಾಡಗೌಡ, ಸುಶೀಲ್ ಕುಮಾರ್ ಸಿಂಧೆ ಇವರೊಂದು ಸ್ವಲ್ಪ ಸಹಾಯ ಮಾಡಿದ್ರು. ಆದ್ರೆ ಇವತ್ತು ಬಹಳ ಸ್ಪಷ್ಟವಾಗಿ ಹೇಳಬೇಕಾಗ್ತದೆ, ಈ ತಾಲೂಕಿನ ಮಹಾಜನತೆ ನೀವೇನೊಂದು ಹೊಸ ವಿಧದಲ್ಲಿ ರಾಜಕಾರಣಕ್ಕೆ ನಮಗೆ ಅವಕಾಶ ಕೊಟ್ಟಿದ್ದರೆ, ಈ ಭಾಗದಲ್ಲಿ ಒಂದು ಅಭೂತಪೂರ್ವವಾದಂತಹ ಅಭಿವೃದ್ಧಿ ಮುಖಾಂತರ ಹೊಸ ವಿಧದಲ್ಲಿ ಸಾಗತಕ್ಕಂಥ ಪ್ರಯತ್ನವನ್ನು ಮಾಡಿದೀವಿ ನಾವು. ಈ ತಾಲೂಕಿನ ಅನೇಕ ಜನರಿಗೆ ರಾಜಕೀಯ ಅವಕಾಶಗಳನ್ನ ಸಹಿತ ನಾನು ಮಾಡಿಕೊಡ್ತಕ್ಕಂಥ ಪ್ರಯತ್ನ ಮಾಡಿದೆ. ಆದ್ರೆ ಕೆಲವು ಜನ ನನ್ನ ಜೊತೆಗೆ ಇದ್ದಾರೆ, ಕೆಲವು ಜನ ನನ್ನನ್ನು ಬಿಟ್ಟು ಅಗಲಿದ್ದಾರೆ. ಅದ್ರ ಅಗಲದವರು ಬಹಳ ಸೂಕ್ಷ್ಮವಾಗಿ ನಾನು ಅವ್ರ ಬಗ್ಗೆ ಏನೆಲ್ಲ ಅವ್ರ ಮನಸ್ಸಿಗೆ ಗೆದ್ದಾಗಿಲ್ಲ ಅಂತ ತಿಳ್ಕೊಂಡಿದ್ದೀನಿ. ಆದ್ರೆ ಒಂದು ವಾರ ಆಯ್ತು ನಾನು ನೋಡ್ತಾ ಇದ್ದೀನಿ ಈ ಚುನಾವಣೆಯನ್ನ, ಈ ರೀತಿ ಭಾವನೆಗಳಿಂದ ಚುನಾವಣೆ ನಡೀತಿದ್ದ ನಾನು ರಾಜಕಾರಣ ಇರ್ತಿರ್ಲಿಲ್ಲ. ನಾನು ರಾಜಕಾರಣ ಮಾಡುದು ಬಹಳ ಪ್ರೀತಿ ವಿಶ್ವಾಸದಿಂದ ರಾಜಕಾರಣ ಮಾಡ್ಕೊಂಡು ಬಂದಿದ್ದೇವೆ ನಾವು. ನಾನು ದ್ವೇಷದ ರಾಜಕಾರಣ ಎಂದೂ ಮಾಡ್ಲಿಕ್ಕೆ ಹೋಗಿಲ್ಲ, ಆ ಮಾಡುವಂತ ಅವಶ್ಯಕತೆನೂ ನನಗಿಲ್ಲ. ಆದ್ರೆ ಯಾವ್ಯಾವ ಮಾತುಗಳನ್ನ ಏನೇನೋ ಆಡೋದ್ರಿಂದ ನನಗೆ ಯಾಕರೇ ಸಾರ್ವಜನಿಕ ಬದುಕನಗರ ಇದೆಯಪ್ಪ ಅಂತ ಅನ್ನುವಂಗ ಭಾವನೆಗಳು ಅನ್ನಿಸ್ತಾ ಇವೆ. ಅದ್ರ ಕೊನೆಗೆ ಒಂದು ಮಾತು ಹೇಳಬೇಕಾಗ್ತದೆ, ಇಂಥವೆಲ್ಲವನ್ನ ಮೀರು ಸಹಿತ ಜನ ನಾನು ಎಲ್ಲೆಲ್ಲಿ ಕಳೆದ 15 ದಿನದಿಂದ ಯಾವ್ಯಾವ ಊರಿಗೆ ಹೋಗಿನೋ ಇವತ್ತು ಸುನಾಮಿ ಹೆಂಗ್ ಪ್ರತಿ ಗ್ರಾಮದಲ್ಲಿ ನಮ್ಮನ್ನ ಪ್ರೀತಿಸ್ತಕ್ಕಂಥ ಗೌರವಿಸ್ತಕ್ಕಂಥ ರಾಜಕಾರಣ ಮಾಡಿದ್ದಾರೆ. ಈ ತಾಲೂಕಿನ ಎಲ್ಲ ಸಮುದಾಯದವರು ಅಣ್ಣ ಬಸವಣ್ಣ ಹುಟ್ಟಿರ್ತಕ್ಕಂಥ ಈ ನಾಡಿನಲ್ಲಿ ಸರ್ವರನ್ನ ಪ್ರೀತಿಸ್ತಕ್ಕಂಥ ರಾಜಕಾರಣವನ್ನು ಮಾಡಬೇಕಾಗ್ತದೆ. ಈ ದೇಶಕ್ಕೆ ಸ್ವರೂಪವನ್ನು ನೀಡಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಸಮಾಜದ ಕನಸನ್ನು ಸಹಿತ ನನಸು ಮಾಡಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ. ಪ್ರಜಾಪ್ರಭುತ್ವದ ಮೂಲ ತಳದಿನೇ ಸರ್ವರನ್ನ ಪ್ರೀತಿಸ್ತಕ್ಕಂಥ ರಾಜಕಾರಣ, ಆ ರಾಜಕಾರಣ ಈ ತಾಲೂಕಿನಲ್ಲಿ ನಾವು ಮಾಡಿದ್ದೀವಿ. ಯಾವುದೇ ಸಹಿತ ಯಾರ ಮೇಲೂ ಸಹಿತ ದ್ವೇಷ ರಾಜಕಾರಣ ಮಾಡ್ತಕ್ಕಂಥ ಪ್ರಯತ್ನ ನಾನು ಮಾಡಿಲ್ಲ. ನೀವು ಯಾರಾದ್ರೂ ಆ ರೀತಿ ಒಬ್ಬರೇ ಯಾರಾದ್ರೂ ಹೇಳಿದ್ರೆ ನಾನು ಇವತ್ತೇ ನನ್ನ ಸಾರ್ವಜನಿಕ ಜೀವನದಿಂದ ನಿವೃತ್ತಿಯನ್ನ ಘೋಷಣೆ ಮಾಡಿ ನನ್ನ ಮನೆ ಒಳಗೆ ಇರಲು ತಯಾರಿದ್ರು. ಅವ್ರ ದ್ವೇಷ ಭಾವನೆಯಿಂದ ಮಾಡ್ಲಿಕ್ಕೆ ಹೋಗಿಲ್ಲ ನಾವೆಲ್ಲ. ಅದಕ್ಕಾಗಿ ನನ್ನೊಂದು ಒಂದೇ ಪ್ರಾರ್ಥನೆ, ಶಾಂತಿಯಿಂದ ಪ್ರೀತಿಯಿಂದ ರಾಜಕಾರಣ ನಡೀಲಿ. ಯಾರೋ ಸೂತಿರ್ತೀವಿ, ಯಾರೋ ಗೆದ್ದಿರ್ತೀವಿ, ಗ್ರಾಮದ ಸಮರಸ್ಯಗಳು ಆಗಬಾರ್ದು ಅಂತಕ್ಕಂಥ ಚಿಂತನೆಯಿಂದ ರಾಜಕಾರಣ ಮಾಡಿದೀವಿ ನಾವೆಲ್ಲ. ಆದ್ರೆ ಒಂದ್ ಮಾತನ್ನ ಬಹಳ ಸೂಕ್ಷ್ಮವಾಗಿ ಹೇಳ್ಬೇಕಾಗ್ತದೆ, ಇಂಡಿ ತಾಲೂಕಿನ ಪ್ರಚಲಿತ ವಿದ್ಯಮಾನಗಳನ್ನ
ಸೂಕ್ಷ್ಮವಾಗಿ ನೀವೆಲ್ಲ ಗಮನಿಸಬೇಕಾಗುತ್ತದೆ ಈ ತಾಲೂಕಿನ ಅಭಿವೃದ್ಧಿ ವೇಗವನ್ನ ಯಾರು ಮಾಡಿದ್ದಾರೆ ಅನ್ನೋದನ್ನ ನೀವೆಲ್ಲ ಗಮನಿಸಬೇಕಾಗುತ್ತದೆ ಯಾವ ಸರ್ಕಾರ ನಿಮ್ಮ ಸಹಾಯಕ ನಿಂತಿದೆ ಅನ್ನೋದನ್ನ ಸಹಿತ ನೀವು ಗಮನಿಸಬೇಕಾಗುತ್ತದೆ ಬಹಳ ಸೂಕ್ಷ್ಮವಾಗಿ ಸಮೇಶ್ ಪಬ್ಲಿಷರ್ ಅವರು ಮೀಸಲಾತಿ ಬಗ್ಗೆ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಸರ್ಕಾರ ಅಂದ್ರೆ ಬಿಜೆಪಿ ಸರ್ಕಾರ ಈ ಅವಧಿಯಲ್ಲಿ ಬಹಳ ಸಮುದಾಯಗಳ ಭಾವನೆಗಳ ಜೊತೆಗೆ ಚೆಲ್ಲಾಟ ಆಡಿದೆ ಅದು ಪಂಜಂಸಲಿ ಸಮುದಾಯ ಆಗಿರಬಹುದು ಇನ್ನು ಅನೇಕ ಸಮುದಾಯಗಳ ಮೀಸಲಾತಿಯನ್ನ ಕಿತ್ತುಕೊಳ್ಳೋದು ಕುಡಿದು ಕಿತ್ತುಕೊಳ್ಳೋದು ಇದು ಪ್ರಜಾಪ್ರಭುತ್ವದ ಮೂಲ ಆಶಯ ಇದಾಗಿಲ್ಲ ನೀವೆಲ್ಲರಿಗೂ ಗೌರವಿಸಬೇಕು ನೀವೆಲ್ಲರನ್ನ ಪ್ರೀತಿಯಿಂದ ಕಾಣತಕ್ಕಂತ ವ್ಯವಸ್ಥೆ ಸರ್ಕಾರದಲ್ಲಿ ಇರಬೇಕು ಆದರೆ ಬಿಜೆಪಿ ಆ ಸಂಪೂರ್ಣ ವಿಫಲತೆಯಿಂದ ಇವತ್ತು ಎಷ್ಟೋ ಜನ ಬಿಜೆಪಿಯಿಂದ ನಿರ್ಗಮಿಸಿ ನಮ್ಮಲ್ಲಿ ಬಂದಿದ್ದಾರೆ ಕಾರಣ ಏನಂತ ಕೇಳಿದ್ರೆ ಆ ನೀತಿ ನಿರ್ವಹಣೆ ನಾನು ಇನ್ನೊಂದು ಪಕ್ಷದ ಬಗ್ಗೆ ಮಾತಾಡಲಿಕ್ಕೆ ಹೋಗುದಿಲ್ಲ ಅದು ರಾಜ್ಯ ಮಟ್ಟದ ಪಕ್ಷವಾಗಿ ಉಳಿದಿಲ್ಲ ಅದು ಸೀಮಿತವಾಗಿ ಒಂದು ಕ್ಷೇತ್ರದ ಕೆಲವು ಮೂರು ನಾಲ್ಕು ಜಿಲ್ಲೆಗಳಲ್ಲಿ ಉಳಿದಿದೆ ಅದು ನಾನು ಅದಕ್ಕಾಗಿ ಆ ಪಕ್ಷದ ಬಗ್ಗೆ ಪ್ರಸ್ತಾಪ ಮಾಡುವುದಿಲ್ಲ ನಾನು ಈ ಕ್ಷೇತ್ರದ ಹಿಂದೆ ನಾನು ಶಿವಾನಂದ ಬಂಡ್ರು ಸಿದ್ದರಾಮಯ್ಯನವರು ಇಂಡಿಗೆ ಬಂದಾಗ ಒಂದು ಮಾತು ಕೊಟ್ಟದನ್ನ ನಾವು ಈ ತಾಲೂಕಿನೊಳಗೆ ಮಾಡಿ ತೋರಿಸಿದ್ದೀವಿ ಸಿದ್ದರಾಮಯ್ಯನವರು ವಿಶೇಷವಾದಂತಹ ಸಹಾಯ ಸಹಕಾರ ನಮಗೆ ಮಾಡಿದ್ರು ಅದು ಭೀಮಾಶಂಕರ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಆಗಿರ್ಬೋದು ಈ ಭಾಗದಲ್ಲಿ ಕೆರೆ ತುಂಬತಕ್ಕಂಥ ಯೋಜನೆ ಆಗಿರ್ಬೋದು ಇಂಡಿ ನಗರದ ಅಭಿವೃದ್ಧಿ ಆಗಿರ್ಬೋದು ಕೃಷಿ ವಿಜ್ಞಾನ ಕೇಂದ್ರ ಆಗಿರ್ಬೋದು ನಿಂಬೆ ಅಭಿವೃದ್ಧಿ ಮಂಡಳಿ ಆಗಿರ್ಬೋದು ಹೀಗೆ ಹತ್ತು ಹಲವು ಈ ತಾಲೂಕಿನ 3,500 ಕೋಟಿ ರೂಪಾಯಿ ಸ್ವಾತಂತ್ರ್ಯದ ನಂತರ ಈ ತಾಲೂಕಿಗೆ ಅತಿ ಹೆಚ್ಚು ಅನುದಾನಗಳನ್ನು ತರತಕ್ಕಂಥ ಪ್ರಯತ್ನ ನಾವು ಮಾಡಿದ್ದೀವಿ ಹಾಗೆ ಅಧಿಕಾರವನ್ನ ಎಲ್ಲರಿಗೂ ಅವಕಾಶ ಕೊಡ್ತಕ್ಕಂತ ಪ್ರಯತ್ನ ಮಾಡಿದೀವಿ ನಾವು ಅದು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಮುನ್ಸಿಪಾಲಿಟಿ ಎಪಿಎಂಸಿ ಎಲ್ಲ ವಿಧದಲ್ಲಿ ಎಲ್ಲ ಸಮುದಾಯದವ್ರನ್ನ ಗೌರವದಿಂದ ಕಾಣತಕ್ಕಂತ ರಾಜಕಾರಣವನ್ನು ಮಾಡಿದ್ದೀವಿ ಹಾಗೆ ಪಂಚಮಸಾಲಿ ಸಮುದಾಯದವರಿಗೆ ಬಹಳ ವಿಶೇಷವಾಗಿ ಪ್ರೀತಿಯಿಂದ ಕಾಣತಕ್ಕಂತ ಪ್ರಯತ್ನ ನಾನು ಮಾಡೀನಿ ನಾನು ಅದನ್ನ ನಾನಾಗಿ ಹೇಳೋದಕ್ಕಿಂತ ಯಾರ್ಯಾರಲ್ಲಿ ಅವಕಾಶಗಳು ಸಿಕ್ಕ ಅವರೇ ಹೇಳಬೇಕು ಆದ್ರೆ ಒಂದ್ ಮಾತ್ರ ಬಹಳ ಸ್ಪಷ್ಟವಾಗಿ ಹೇಳಬೇಕಾಗ್ತದೆ ನನ್ನನ್ನ ದ್ವೇಷಿಸಿದವರಿಗೂ ಸಹಿತ ನನ್ನ ವಿರೋಧ ಮಾಡಿದವರು ಸಹಿತ ಬಹಳ ಗೌರವದಿಂದ ನಡೆದಿದೆ ಅನ್ನೋದನ್ನ ಶಿವವಿಶ್ವರ ಸಾಕ್ಷಿಯಾಗಿ ನಾನು ರಾಜಕಾರಣವನ್ನು ಈ ತಾಲೂಕಿನಲ್ಲಿ ಮಾಡಿದ್ದೀನಿ ಮತಗಳ ರಾಜಕಾರಣ ಒಂದು ತಿಂಗಳು ಬೇರೆ ಅದರ ಪ್ರೀತಿ ವಿಶ್ವಾಸ ಬೇರೆ ಅನ್ನೋದನ್ನ ಸೂಕ್ಷ್ಮವಾಗಿ ಅರ್ಥಕೊಂಡು ನನ್ನ ರಾಜಕಾರಣ ಮಾಡಿದ್ದೀನಿ ಸ್ವಲ್ಪ ಆಧ್ಯಾತ್ಮಿಕ ತಳದಿಂದ ನಾನು ಬಂದಿದ್ದರಿಂದ ನನಗೆ ಆ ಭಾವನೆಗಳದಾವ ಆದ್ರೆ ಈಗ ನಿಮ್ಮೆಲ್ಲರೂ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ತ್ಯಾಗಿಗಳಾಗಿ ನೀವು ನನಗೇನೊಂದು ಉಪಕಾರ ಮಾಡ್ಲಿಕ್ಕೆ ಬಂದಿದ್ರಿ ನನ್ನ ಹೃದಯದ ಈ ಭಾಗದಲ್ಲಿ ನನ್ನ ಆಯುಷ್ಯದ ಕೊನೆ ದಿನಗಳು ಸಹಿತ ಹೃದಯದಲ್ಲಿಟ್ಟು ನಿಮ್ಮನ್ನು ಪೂಜಿಸ್ತೀನಿ ಅಂತಕ್ಕಂಥ ಮಾತನ್ನು ನಾನು ಹೇಳಬೇಕಾಗ್ತದೆ ಆ ಉಪಕಾರ ನೀವು ಮಾಡ್ತಾ ಇದ್ದೀರಿ ಅದ್ರ ಜೊತೆಗೆ ನಿಮ್ಮೆಲ್ಲರನ್ನ ಬಹಳ ಗೌರವದಿಂದ ಕಾಣಬೇಕು ಅದ್ರ ಜೊತೆಗೆ ನಾವೆಲ್ಲರೂ ಕೂಡಿ ನಿಮ್ಮ ಜೊತೆಗೆ ಇರ್ತೀವಿ ನಿಮ್ಮ ಸೇವೆಯನ್ನು ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ ಹಾಗೆ ನನಗೆ ಅವಕಾಶ ಬಂದಾಗ ನಾನು ನಿಮ್ಮ ಜೊತೆಗೆ ನಿಲ್ತಕ್ಕಂಥ ಪ್ರಯತ್ನ ಈ ಜಿಲ್ಲೆಯ ರಾಜಕಾರಣದಲ್ಲೂ ಮಾಡಿದ್ದೀನಿ ರಾಜ್ಯದ ರಾಜಕಾರಣದಲ್ಲಿ ಮಾಡಿದ್ದೀನಿ ಸಿದ್ದರಾಮಯ್ಯನವರು ಉಪಕಾರ ಇದ್ದು ಅವ್ರು ಮುಟ್ಟಿಸ್ತಕ್ಕಂಥ ಪ್ರಯತ್ನ ಮಾಡಿದ್ವಿ ಜಿಲ್ಲೆಯ ರಾಜಕಾರಣ ಬಂದಾಗ ಯಾರ ಜೊತೆಗೆ ನಾವು ಇದ್ದೀವಿ ಅವ್ರನ್ನ ಮುಟ್ಟಿಸ್ತಕ್ಕಂಥ ಪ್ರಯತ್ನ ಮಾಡಿದೀವಿ ಮನುಷ್ಯನಲ್ಲಿ ಆ ಬದ್ಧತೆ ರಾಜಕಾರಣ ನಾವೆಲ್ಲ ಮಾಡಿದೀವಿ ಮನುಷ್ಯರಿಗೆ ಅಧಿಕಾರ ಶಾಶ್ವತ ಅಲ್ಲ ಇದೊಂದು ದಿವಸ ನಮ್ಮಿಂದ ಹೋಗ್ಬಿಡ್ತದೆ ಆದ್ರೆ ಹೋಗ್ಬೇಕು ಸಹಿತ ಜನ ಮಾನಸ್ಸಿನಲ್ಲಿ ಶಾಶ್ವತವಾಗಿ ನೆಲೆಯೂರ್ತಕ್ಕಂಥ ರಾಜಕಾರಣವನ್ನು ಮಾಡಬೇಕಾಗ್ತದೆ ಸೊ ಅದಕ್ಕಾಗಿ ಆ ಬದ್ಧತೆ ರಾಜಕಾರಣವನ್ನು ಮಾಡ್ತಕ್ಕಂಥವ್ರ ಜೊತೆಗೆ ನೀವು ಇವತ್ತು ಆಶೀರ್ವಾದ ಮಾಡ್ಲಿಕ್ಕೆ ಬಂದಿರಿ ನಾನು ಏನ್ ಮಾತಾಡ್ಬೇಕು ನನಗೆ ಗೊತ್ತಾಗ್ತಿಲ್ಲ ಬಹಳ ಭಾಷೆಗಳನ್ನು ಬೇರೆ ಬೇರೆ ರಾಜಕೀಯ ಮಾತುಗಳನ್ನು ಬಹಳ ಚೆನ್ನಾಗಿ ಮಾತಾಡ್ತಿರ್ತೀನಿ ನಾ ಆದ್ರೆ ಇಲ್ಲಿ ದ ಮೋಸ್ಟ್ ಸೆನ್ಸಿಟಿವ್ ಬಹಳ ಸೂಕ್ಷ್ಮವಾಗಿ ಕೆಲವು ಮಾತುಗಳನ್ನು ಆಡ್ತಕ್ಕಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಅಭಿವೃದ್ಧಿ ವೇಗವನ್ನ ಬೇರೆ ಬೇರೆ ವಿಚಾರಗಳನ್ನ ಆಚಾರ ವಿಚಾರಗಳನ್ನ ಆಧ್ಯಾತ್ಮಿಕ ತೊಳೆದ ಸ್ಪರ್ಶಗಳನ್ನ ಅವೆಲ್ಲವುಗಳನ್ನ ಮಾತಾಡ್ತಾ ಇದ್ವಿ ಆದ್ರೆ ಇಲ್ಲಿ ನೀವು ಸಹಾಯ ಮಾಡೋದಕ್ಕೆ ನನಗೆ ಮಾತುಗಳು ಬರ್ತಾ ಇಲ್ಲ ಯಾಕಂತ ಕೇಳಿದ್ರೆ ಈ ತಾಲೂಕಿನ ಜನ ಬೇರೆ ವಿಭಿನ್ನ ರಾಜಕಾರಣ ನಿರ್ಮಾಣ ಮಾಡಿದ್ರು ಅಂತ ಸಂದರ್ಭದಲ್ಲಿ ನೀವು ನನ್ನ ಸಹಾಯಕ್ಕೆ ಬಂದಿರಿ ಎಂತ ಕ್ಲಿಷ್ಟಕರ ಪರಿಸ್ಥಿತಿ ಒಳಗೆ ನೀವು ಸಹಾಯಕ್ಕೆ ಬಂದಿರಿ ಅನ್ನೋದನ್ನ ನಾನು ಚುನಾವಣೆ ಮುಗಿದ ಬಳಿಕ ಹೇಳ್ತೀನಿ ಆ ಉಪಕಾರವನ್ನ ನಾನು ಸ್ಮರಿಸತಕ್ಕಂಥ ಕಾರ್ಯವನ್ನ ಮಾಡ್ತೀವಿ ಈ ಭಾಗದಲ್ಲಿ ಮಂತ್ರಾಲಯದ ಸಂಗಮ ಸಮಾಜ ಸ್ವಾಮಿಗಳು ಶೈಕ್ಷಣಿಕ ಪ್ರಗತಿ ಜೊತೆಗೆ ಈ ನಾಡನ್ನ ಬೆಳಗಿದ್ದಾರೆ ಹಾಗೆ ಆ ಸಂಸ್ಕಾರದಲ್ಲಿ ನಾವೆಲ್ಲ ಬೆಳೆದಿದ್ದೀವಿ ಆಚಾರ ವಿಚಾರಗಳನ್ನ ಇಟ್ಟುಕೊಂಡು ಅದರ ಜೊತೆಗೆ ಸಾಕತಕ್ಕಂಥ ಪ್ರಯತ್ನ ನಾವೆಲ್ಲ ಮಾಡಿದೀವಿ ಈ ತಾಲೂಕಿನ ಗತವೈಭವದ ಜನಗಳನ್ನ ಬಹಳ ಸೂಕ್ಷ್ಮ ರಾಜಕಾರಣದ ಜೊತೆಗೆ ನಾವೆಲ್ಲರೂ ಕೂಡಿ ಇರೋಣ ಅಂತ ಮಾತನ್ನ ಹೇಳಿ ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸ ನಮ್ಮೆಲ್ಲರ ಮೇಲೆ ಇರಲಿ ನಾಳೆ 10ನೇ ತಾರೀಕಿನ ದಿವಸ ನಡೀತಕ್ಕಂಥ ಚುನಾವಣೆಯಲ್ಲಿ ಬರೀ ನಾನು ಒಬ್ಬರಿಗೆ ಅಲ್ಲ ನಾವೇನಿಲ್ಲಿ 3 ಜನ
ಅಭ್ಯರ್ಥಿಗಳಾಗಿ ನಿಂತಿದ್ದೀವಿ. ಅಶೋಕ್ ಮನುಗುಳೆ ಅವರಿಗೆ ನನಗಿಂತ ಒಂದು ಗುಂಜ ಹೆಚ್ಚಿ ಕಾಳಜಿ ಮಾಡಬೇಕಾಗ್ತದೆ. ನೀವು ನಾವೆಲ್ಲ ಅಧಿಕಾರ ಅನುಭವಿಸಿದ್ದೀವಿ, ಆದ್ರೆ ಮಾವರು ತಿರ್ಕೊಂಡು ಬಂದು ನಾವು ಶಿವರಾಮ್ ಪಾಟೀಲ್ ಅವರಿಗೆ ಬಹಳ ಪ್ರೀತಿಯಿಂದ ಕಾಣತಕ್ಕಂತ ಪ್ರಯತ್ನ ಮಾಡಿದೀವಿ. ನಾವು ಮನ್ಯೂ ಸಹಿತ ಬಹಳ ಜಿದ್ದಿಲಿ ಟಿಕೆಟ್ ಕೊಡಿಸಿದೀವಿ. ಇವತ್ತು ಅವ್ರು ಗೆದ್ರೆ ನಮ್ಮಿಬ್ಬರು ಮುಖ ಉಳಿತದ, ಉಳ್ಲಿಕ್ಕಂದ್ರೆ ನಮ್ಮಿಬ್ಬರ ಪರಿಸ್ಥಿತಿ ಗೆಲ್ಲೇ ಬರಲ್ಲ. ಸೊ ಅದಕ್ಕಾಗಿ ನೀವು ಅದನ್ನ ಬಹಳ ಜಿದ್ದಿನಿಂದ ನಮ್ಮಿಬ್ಬರಿಗೆ ಒಂದು ಕೈ ಬಿಟ್ಟರು ನಡೀತು ಏನು ಅನುಭವಿಸಿದೀವಿ ಅಧಿಕಾರ ಬಹಳ ನಿಮ್ಮ ಆಶೀರ್ವಾದದಿಂದ. ಆದ್ರೆ ಅಶೋಕ್ ಮನಗುಳೆ ಅವ್ರಿಗೆ ಮಾತ್ರ ಇಲ್ಲಿಯವರು ಪ್ರತಿ ಎಲ್ಲೆಲ್ಲಿ ನಿಮ್ಮ ಸಂಬಂಧಿಗಳಿದಾರೆ, ಎಲ್ಲೆಲ್ಲಿ ನಾನು ಬರೀ ಪಂಚಮ ಸಾಲಿ ಒಂದೇ ಸಮುದಾಯಕ್ಕೆ ಇರಂಗಿಲ್ಲ, ಈ ವೇದಿಕೆ ಮುಖಾಂತರ ನನ್ನ ಕ್ಷೇತ್ರದ ಎಲ್ಲ ಸಮುದಾಯದವರಿಗೂ ಒಂದು ಮನವಿ ಮಾಡ್ಕೋತೀನಿ, ದಯವಿಟ್ಟು ಅದೊಂದು ಸಲ ಸಹಾಯವನ್ನ ಮಾಡಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ಬಹಳ ಸೂಕ್ಷ್ಮವಾಗಿ ಒಂದು ಮಾತನ್ನ ಹೇಳಬೇಕಾಗ್ತದೆ. ಯಾರು ಆತ್ಮೀಯತೆ ಇರ್ತದೆ, ಸಂಕಷ್ಟದಾಗ ಇರ್ತದೆ, ಶಿವರಾಮ್ ಪಾಟೀಲ್ ನನ್ನ ಸಂಬಂಧ ಬಂದು ಒಂದು ಭಾಷಣ ಮಾಡಿದ್ರಿ ಇಲ್ಲಿ ಮೊದಲನೇ ಇಲೆಕ್ಷನ್ ದಾಗ ನಾನು ಸೋತಂತ ಸಂದರ್ಭದಲ್ಲಿ ಇಬ್ಬರು ಸೋತಿವ್ರ 2008 ಬಹುತೇಕ ನಾ ಮೊದಲಿರೋ ರಿಸಲ್ಟ್ ನಾನು ಗೆದ್ದಿನ ತಿಳ್ಕೊಂಡು ಹೋಗಿ ಮನೆ ಮುಕೊಂಡ್ರೆ ಹಿಂದ್ಗಡೆ ನಾನು ಸೋತಿನ ಅನ್ನೋದು ಗೊತ್ತಾಯ್ತು. ಅವ್ರಿಬ್ರಿಗೆ ಇಬ್ರು 5 ವರ್ಷ ಹೆಂಗ್ ಬದುಕಿದೀವಿ ಅಂದ್ರೆ ಅದು ದೇವರೇ ಗೊತ್ತು ನಮ್ಮಿಬ್ಬರಿಗೆ. ಆದ್ರೆ ಮುಂದೆ ಇಬ್ರು ಕೂಡ ಗೆದ್ದಿದೀವಿ, ಆ ಗೆಲ್ತಕ್ಕಂಥ ಚುನಾವಣೆ ಪ್ರಚಾರಕ್ಕೆ ಬಂದಿದ್ರು ಅವರು. ನನಗೊಂದು ಇವತ್ತಿಗೂ ಆ ಮನಸ್ಸಿಗೆ ಆ ಸೂಕ್ಷ್ಮವಾದಂತ ಮಾತು ನಿಮ್ಗೆ ಹೋದ್ರೆ ಒಂದು ಸ್ವಲ್ಪ ಬಾಗ್ತಾರೋ ಇಲ್ಲ ಗೊತ್ತಿಲ್ಲ, ನಾನೇ ನಿಮಗೆ ಬಾಯಿ ಕೈ ಮುಗಿದು ಹೇಳ್ತೀನಿ ಅಂತಕ್ಕಂಥ ಒಂದು ಏನು ಹೃದಯವಂತಿಕೆ ಮಾತಿತ್ತು. ನಾನು ಅದನ್ನ ಸದಾ ಸ್ಮರಿಸ್ಕೋಬೇಕಾಗ್ತದೆ. ಯಾವ ಮನುಷ್ಯ ತಮಗಿಂತ ಇನ್ನೊಬ್ಬರಿಗಾಗಿ ಪ್ರೀತಿಸ್ತಕ್ಕಂಥ ರಾಜಕಾರಣವನ್ನು ಮಾಡ್ತಾರ ಅವ್ರನ್ನ ಪ್ರೀತಿಸ್ಬೇಕಾಗ್ತದೆ. ಸೊ ಅಂತ ವಿಭಿನ್ನ ರಾಜಕಾರಣ ನಾವು ಇಬ್ರು ಕೂಡಿ ಮಾಡಿದೀವಿ. ಜಿಲ್ಲೆಯಲ್ಲಿ ಒಂಥರ MR ಪಾಟೀಲ್ರು ಬಂದಿರ್ತಾರೆ, ನಮ್ಮ ಲವಕುಶದ ರಾಜಕಾರಣ ಮಾಡಿದ್ರು ನೀವು ಅಧ್ಯಯ ರಾಮಕೃಷ್ಣ ಹೆಗಡೆ ಅವ್ರ ವೀರೇಂದ್ರ ಪಾಟೀಲ್ರು ಅದು ಕರೀತಿದ್ರು. ಎಲ್ಲ ಒಂದ್ ಕಡೆ ಕೂಡಿರ್ಬೇಕಾಗ್ತದೆ. ನಾವಿಬ್ರು ಬಹಳ ಹಿನ್ನೆಲೆಯಿಂದ ಬಂದಂತವ್ರಲ್ಲ, ಆದ್ರೆ ಇಬ್ಬರಲ್ಲಿ ಗಟ್ಟಿತನ ಅದ, ನಿಲುವಿನಲ್ಲಿ ಬದಲಾವಣೆಗಳಿಲ್ಲ, ಅಭಿವೃದ್ಧಿ ಮೂಲ ಉದ್ದೇಶ ಇಟ್ಟುಕೊಂಡು ರಾಜಕಾರಣವನ್ನು ಮಾಡ್ತೀವಿ. ಯಾರಿಗೇನಾದ್ರೂ ಒಂದು ಮಾತು ಕೊಟ್ಟಿವಿ ಅಂದ್ರೆ ಅದನ್ನ ಪಾಲಿಸುತ್ತಿರಬಹುದಿಲ್ಲ ಅಂತಕ್ಕಂಥ ರಾಜಕಾರಣ ಈ ಜಿಲ್ಲೆಯಲ್ಲ ಮಾಡಿದೀವಿ. ಆ ಬದ್ಧತೆ ರಾಜಕಾರಣಕ್ಕಾಗಿ ಈ ಜಿಲ್ಲೆಯಲ್ಲಿ ಒಂದು ವಿಭಿನ್ನವಾದಂತಹ ಕೋಆಪರೇಟಿವ್ ಮೂಮೆಂಟ್ ಅಲ್ಲಿ ಅವರು ಯಶಸ್ವಿ ಆಗಿದ್ದಾರೆ. ನಾನೇನು ಮಾತು ಕೊಟ್ಟಿದ್ದೀನಿ ಆ ಮಾತುಗಳನ್ನು ಯಶಸ್ವಿ ಆಗ್ತಕ್ಕಂಥ ಪ್ರಯತ್ನ ಮಾಡಿದೀವಿ. ಈ ಬದ್ಧತೆ ಇಲ್ಲದಂತ ರಾಜಕಾರಣ ಮಾಡೋದ್ರಲ್ಲಿ ಅವಶ್ಯಕತೆ ಇಲ್ಲ. ನಾವು ಎಷ್ಟು ದಿವಸ ರಾಜಕಾರಣ ಮಾಡಿದೀವಿ ಬಹಳ ಮಹತ್ವ ಇಲ್ಲ, ಯಾವ ರೀತಿ ಮಾಡಿದೀವಿ ಅನ್ನೋದು ಬಹಳ ಮಹತ್ವ ಆಗ್ತದೆ. ಅಂತ ಪ್ರಬುದ್ಧ ರಾಜಕಾರಣವನ್ನ ಮಾಡಿದೀವಿ. ಯಾರು ಜನರ ಮನಸ್ಸಿನಲ್ಲಿ ಜನಮಾನಸದಲ್ಲಿ ಶಾಶ್ವತವಾಗಿ ನೆಲೆ ಊರ್ತಕ್ಕಂಥ ಕೆಲಸ ಮಾಡಿದೀವಿ. ನಮ್ಮ ಪಕ್ಷದಲ್ಲೂ ಸಹಿತ ಒಬ್ಬರಿಗೆ ಫೋನ್ ಮಾಡಿದ್ರೆ ನೀವು ಇನ್ನೊಬ್ಬರಿಗೆ ಹೇಳಂತಕ್ಕಂಥ ಇಟ್ಟುಕೊಂಡು ಭಾವನೆಯನ್ನು ಬದುಕ್ತಾ ಇದೀವಿ ನಾವು. ಅದಕ್ಕಾಗಿ ನಮ್ಮಿಬ್ಬರ ಸಹಾಯಕ್ಕೆ ಜಿಲ್ಲೆಯ ಜನ ಸದಾ ಎಲ್ಲ ಸಂದರ್ಭದಲ್ಲಿ ಬಂದಿದ್ದಾರೆ. ನೀವು ಆ ಒಂದು ಅವಕಾಶವನ್ನ ನಾವೆಲ್ಲರೂ ಕೂಡಿ ನಿಮ್ ಜೊತೆಗಿರ್ತೀವಿ. ಈ ಜಿಲ್ಲೆಯ ರಾಜಕಾರಣದಲ್ಲಿ ಶಾಶ್ವತವಾಗಿ ನಾವೆಲ್ಲ ನಿಮ್ ಜೊತೆಗಿರ್ತೀವಿ. ಸಂಗೇಶ್ ಬೊಗಟೇಶ್ವರರು ಬಹಳ ಉತ್ಕೃಷ್ಟವಾದಂತ ಮಾತುಗಳನ್ನ ಆಡಿದರು. ಪಂಚಮಸಾಲಿ ಸಮುದಾಯದ ಹಿನ್ನೆಲೆ ಏನು, ಅದು ಬೆಳೆದು ಬಂದ ದಾರಿ ಏನು, ಯಾವ ರೀತಿ ನಾವು ತ್ಯಾಗದಿಂದ ಇನ್ನೊಬ್ಬರನ್ನ ಹೃದಯವಂತಿಗೆ ನಾವು ಒಪ್ಪಿಕೊಳ್ತೀವಿ ಇವತ್ತು, ಆ ಎಲ್ಲ ವಿಚಾರಗಳನ್ನ ಬಹಳ ಸೂಕ್ಷ್ಮವಾಗಿ ಹೇಳಿದರು. ಆ ನಿಖರತೆಯನ್ನ, ಆ ಮಾತಿನ ಪ್ರಭುತ್ವವನ್ನ, ಶಬ್ದ ಸಂಗ್ರಹವನ್ನ ಸುಮ್ಮನೆ ಗಮನಿಸಿದ್ರೆ ಇವರೆಲ್ಲ ಭವಿಷ್ಯದ ನಾಯಕರು. ನಮ್ಮೆಲ್ಲ ಮುಗಿಲಿಕತ್ತೀವಿ, ಆದ್ರೆ ನಾವು ಯಾರ್ಯಾರಿಗೆ ಬೆಳೆಸಿ ಹೋಗ್ಬೇಕು. ಉಡದಿನಿ ಸಾಹೇಬರು ನಮಗೆ ಬೆಳೆಸಿ ಹೋದ್ರು, ನಾವು ಮತ್ತೊಬ್ಬರಿಗೆ ಬೆಳೆಸಿ ಹೋಗ್ಬೇಕು. ರಾಜಕಾರಣ ಅದನ್ನು ಮಾಡ್ಬೇಕಾಗ್ತದೆ, ಅದು ನಿಂತ ನೀರೆಲ್ಲ ಹರಿಯುವ ನೀರು. ಹಾಗೆ ಇಂಡಿ ವಿಧಾನಸಭಾ ಕ್ಷೇತ್ರದ ಈ ಬಿಜಾಪುರ ಜಿಲ್ಲೆಯ ರಾಜಕಾರಣ ಬಹಳ ವಿಭಿನ್ನವಾಗಿದೆ. ಇಂತ ಒಂದು ಸೂಕ್ಷ್ಮ ಸಂದರ್ಭದಲ್ಲಿ ನೀವೆಲ್ಲ ಬಹಳ ಸೂಕ್ಷ್ಮ ಗ್ರಾಮಗಳಿದೆ. ನಿಮ್ಮನ್ನ ಬಹಳ ಮಾತಿನಿಂದ ಹೇಳುವಂತದೇನು ಅವಶ್ಯಕತೆ ಇಲ್ಲ. ಪ್ರಚಲಿತ ವಿದ್ಯಮಾನಗಳನ್ನ ಸೂಕ್ಷ್ಮವಾಗಿ ತಿಳ್ಕೊಂಡು ನಿರ್ಣಯವನ್ನ ಮಾಡ್ತಕ್ಕಂಥ ರಾಜಕಾರಣ ಮಾಡಿ. ನಾನಿವತ್ತು ಮತ ಕೇಳಿದೆ, ಕೊನೆಯದಾಗಿ ಒಂದು ಮಾತನ್ನು ಹೇಳ್ತಾ ಇದ್ದೀನಿ, ಈ ತಾಲೂಕಿನ ಶಾಂತಿಗಾಗಿ, ಈ ತಾಲೂಕಿನ ಅಭಿವೃದ್ಧಿಗಾಗಿ ನಿಮ್ಮ ಹತ್ರ ನಾನು ಮತ ಕೇಳ್ತಾ ಇದ್ದೀನಿ ಅಂತಕ್ಕಂಥ ಮಾತನ್ನ ಈ ತಾಲೂಕಿನ ಮಹಾಜನತೆ ಮುಂದೆ ಇಟ್ಟಿದ್ದೀನಿ. ಶಾಂತಿಯಿಂದ ಮಾತ್ರ ಈ ಭಾಗವನ್ನ ಗೆಲ್ಲಲಿಕ್ಕೆ ಸಾಧ್ಯವೇ, ಆ ಪ್ರಯತ್ನಕ್ಕಾಗಿ ನೀವು ನಮ್ಮ ಜೊತೆಗೆ ಇರ್ರಿ ಅಂತ ಹೇಳಿ ಕಳಕಳಿ ಪ್ರಾರ್ಥನೆ ಮಾಡಿ ತಾವೇನಿವತ್ತು ಒಂದು ಸಂದೇಶ ಕೊಟ್ಟಿದ್ದೀರಿ. ಈ ಸಂದೇಶ ಈ ತಾಲೂಕಿನ ಮಹಾಜನತೆಗೆ, ಪ್ರತಿ ಮೂಲೆ ಮೂಲೆಗೆ ಮುಟ್ಟಿದೆ. ನಿಮ್ಮ ಈ ಸಂದೇಶದ ಮುಖಾಂತರ ಇವತ್ತು ಹೊಸ ಅಧ್ಯಾಯವನ್ನ ಈ ತಾಲೂಕಿನಲ್ಲಿ ಬರೀತದೆ. ನೀವು ಒಂದು ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳ್ತೀರೋ, ನಾನು ಮುಂದಿನ ಅವಧಿಯಲ್ಲಿ ಇವತ್ತು ಶಾಸಕನಾದ ನಂತರ ನಿಮ್ಮ ಗೌರವಕ್ಕೆ ಎಲ್ಲಿಯೂ ಸಹಿತ ಅಕ್ಷರ ಚ್ಯುತಿ ಬರೋದ ಹಾಗೆ, ಬಹಳ ಜನ ಇವತ್ತು ಬೇರೆ ಪಕ್ಷದಿಂದ ಬೇರೆಯವರ ಜೊತೆಗಿದ್ದಂತವ್ರು ನಮ್ಮ ಜೊತೆಗೆ ಬಂದಿದ್ದಾರೆ. ನಿಮ್ಮ ಬಗ್ಗೆ ಬಹಳ ಅಪಾರವಾದಂತ ಗೌರವ ಮೊದಲು ಇತ್ತು,
ಈಗ ಇನ್ನೊಂದಿಷ್ಟು ಅದು ಇಮ್ಮಡಿ ಕೊಡ್ತಾರೆ ಯಾಕಂದ್ರೆ ನನ್ನ ಸಹಾಯಕ್ಕೆ ಬಂದಿರಿ ಅದ್ರ ಒಂದು ಮಾತ್ರ ಹೇಳ್ತೀನೋ ನಿಮ್ಮ ಏನೋ ಒಂದು ಗೆರೆ ಐತ್ರಿ ಆ ಗೆರೆ ಎಲ್ಲೂ ದಾಟಲಾರ್ದಂಗ ನನ್ನ ಐದು ವರ್ಷದ ಮುಂದಿನ ಅವಧಿ ನಿಮ್ ಜೊತೆಗೆ ನಾನು ಇರ್ತೀನಿ ಅಂತ ಹೇಳಿ ಶಿವೇಶ್ವರ ಮೇಲೆ ಪ್ರಮಾಣ ಮಾಡಿ ಹೇಳಿ ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸ ನಿಮ್ಮ ಆಶೀರ್ವಾದ ಸದಾ ಒಳ್ಳೆದಂದ ಮೇಲೆ ಇರಲಿ ಬರೀ ನಾನು ನನಗಾಗಿ ನಾ ಈ ಚುನಾವಣೆಯಲ್ಲಿ ಮತ ಕೇಳ್ತಾ ಇಲ್ಲ ನಿಮಗೆ ಬಹಳ ಪ್ರಜ್ಞಾವಂತರಿದ್ದೀರಿ ಈ ಭಾಗವನ್ನು ಕೊಡ್ತಕ್ಕಂತ ನಿರ್ಣಯ ಮಾಡುವಂತ ನಿರ್ಣಾಯಕರು ನೀವಿದ್ದೀರಿ ನಿಮ್ಮಿಂದ ನಾನು ಆಶಯ ಪಡೆದಿಷ್ಟೇ ಇಲ್ಲಿ ಒಳ್ಳೆತನದ ಪರವಾಗಿ ನೀತಿ ವಿಶ್ವಾಸದ ಪರವಾಗಿ ಪ್ರೀತಿ ವಿಶ್ವಾಸದ ಪರವಾಗಿ ನಿಮ್ಮ ಆಶೀರ್ವಾದ ಸದಾ ಇರಲಿ ಅನ್ನತಕ್ಕಂತ ಕಳಕಳಿ ಮನವಿಯನ್ನು ಮಾಡಿಕೊಂಡು ಇಷ್ಟು ಹೃದಯದಿಂದ ಬಂದಿರತಕ್ಕಂತ ತಮ್ಮೆಲ್ಲರಿಗೆ ನನ್ನ ಅಂತರದಿಂದ ನಿಮ್ಮಲ್ಲಿ ಕೈ ಮುಗಿದು ನಿಮ್ಮೆಲ್ಲರ ಪ್ರೀತಿಗೆ ಸದಾ ನಾನು ಋಣಿಯಾಗಿರ್ತೀನಿ ಅಂತಕಂತ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ವಿಶೇಷವಾದಂತ ಅಭಿನಂದನೆಗಳನ್ನು ಸಲ್ಲಿಸಿ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂತ ಎಲ್ಲ ಗಣ್ಯರಿಗೂ ತಮಗೂ ವಂದಿಸಿ ನನ್ನ ನಾಲ್ಕು ಮಾತುಗಳು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್ ಜೈ ಕಬ್ಬರ. ಸೋದೇ ದೇವರ ಗುಣಗಾನ ಜನವೇ ಜನಾರ್ದನ ಕೇಳು ಅಣ್ಣಯ್ಯ ಕಾಯಕವೇ ಕೈಲಾಸಾರಿ ತಿಳಿಯೋ ತಮ್ಮಯ್ಯ ಅನ್ನ ನೀಡೋರೆ ನನ್ನೋರು ನೆರಳು ನೀಡೋರೆ ನನ್ನೋರು ರೈತ ಇರದ ನಾಡೇ ಇಲ್ಲ ರೈತ ಬೆಳೆದ ಬೆಳೆತಿಲ್ಲದವರೇ ಇಲ್ಲ ರೈತ ಎಂದು ಸ್ವಾರ್ಥಿ ಅಲ್ಲ ತನಗೆ ಮಾತ್ರ ಎಂದವನು ಬೆಳೆಯುವುದಿಲ್ಲ ಮುಕ್ಕೋಟಿ ದೇವತೆಗಳು ಇದ್ದರೆ ಏನಂತೆ ಗಣಪತಿಯೇ ಮೊದಲು ನಮಗೆ ಎಲ್ಲ ಪೂಜೆಗೆ ಈ ರೈತ ನಕ್ಕರೇ ನಗುವುದು ಭಾರತ ಈ ಭಾರತ ದಿವಸ ಲೋಕದ ಸ್ನೇಹಿತ ಅನ್ನ ನೀಡೋರೆ ನನ್ನೋರು ನೆರಳು ನೀಡೋರೆ ನನ್ನೋರು ಈ ಮಣ್ಣಿನಲ್ಲಿ ಚಿನ್ನ ಬೆಳೆಯುವ ಜನರೇ ನನ್ನ ದೈವ ನನ್ನದು ಪುಣ್ಯವೇ ನನ್ನದು ಅನ್ನ ನೀಡೋರೆ ನನ್ನೋರು ನೆರಳು ನೀಡೋರೆ ನನ್ನೋರು.